ನಮಸ್ತೆ ವಿದ್ಯಾರ್ಥಿಗಳೇ ಇದನ್ನು ನಾನು ನಿಮಗೆ ಗದ್ಯ ಭಾಗ ಎರಡು ಕನಸು ಮತ್ತು ಸಂದೇಶ ಅನ್ನುವಂತಹ ಪಾಠದ ಪರಿಚಯವನ್ನು ಮನ್ನಿ ಮಾಡ್ತಾ ಇದ್ದೀನಿ ನುಡಿ ಮಕ್ಕಳ ಕನಸು ಮತ್ತು ಸಂದೇಶ ಅನ್ನುವಂತಹ ಪಾಠವನ್ನು ಬರೆದಿರುವಂಥವರು ಇದರ ಮೂಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಮಗೆಲ್ಲ ಗೊತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿದ್ದಂಥವರು ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿರುವಂಥವರು ಜಯ ಕೃಷ್ಣ ಟಿ ಎನ್ ಅನ್ನುವಂಥವ್ರು ನೋಡಿ ಮಕ್ಕಳ ಕನಸು ಮತ್ತು ಸಂದೇಶ ಅನ್ನುವಂತಹ ಒಂದು ಪಾಠದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏನನ್ನು ಹೇಳ್ತಾರೆ ಅಂತಂದರೆ ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವಂತಹ ಅಂತಃಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಕೂಡ ಇರುತ್ತೆ ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲೂ ಸಹ ಒಳ್ಳೆಯ ಕೆಲಸಗಳಿಗಾಗಿ ಮಿಡಿಯುತ್ತಿರುತ್ತೆ ಭಾರತೀಯರಲ್ಲಿ ಪ್ರತಿಭೆ ಇದೆ ಮೇಧಾಶಕ್ತಿ ಇದೆ ಸಂಪನ್ಮೂಲಗಳಿವೆ ಆದರೆ ಇಷ್ಟೆಲ್ಲ ಇದ್ದರೂ ಸಹ ಯಾಕೆ ನಮ್ಮ ಭಾರತ ಇನ್ನೂ ಅಭಿವೃದ್ಧಿಯಾಗಿಲ್ಲ ನಾವು ಎಲ್ಲಿ ತಪ್ಪಿದ್ದೇವೆ ನಾವು ಎಲ್ಲಿ ನಮ್ಮಲ್ಲಿರುವಂತಹ ಕೊರತೆಗಳೇನು ಇದು ಎಲ್ಲರನ್ನೂ ಕಾಡುತ್ತಿರುವಂತಹ ಪ್ರಶ್ನೆ ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದಂತಹ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ ಕನಸುಗಳು ನಮಗೆ ಭೂತ ಭವಿಷ್ಯ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ ಜೊತೆಗೆ ನಮ್ಮ ಬದುಕಿನ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಅಂತ ಕಲಾಂ ಅವರು ಹೇಳಿದ್ದಾರೆ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ ಮನುಕುಲದ ಪ್ರೀತಿ ಇದೆ ಮಾನವ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಂಟಿನ ಮೇಲೆ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವಂತಹ ದಿವ್ಯ ಸಂದೇಶವನ್ನು ನೀಡಿರುವಂಥವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪರಿಚಯವನ್ನು ನಾವು ನೋಡೋದಾದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರದಲ್ಲಿ ದಿನಾಂಕ ಹದಿನೈದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಜನಿಸಿದರು ಇವರ ಪೂರ್ಣ ಹೆಸರು ಹವುಲ್ ಫಕೇರ್ ಜೈನುಬ್ದೀನ್ ಅಬ್ದುಲ್ ಕಲಾಂ ಕಲಾಂ ಅವರು ಎಂಜಿನಿಯರಿಂಗ್ ಪದವಿ ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಇಸ್ರೋ ಮತ್ತು ಡಿ ಆರ್ ಒದಲ್ಲಿ ಕಾರ್ಯವನ್ನು ನಿರ್ವಹಿಸಿದರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಇಪ್ಪತ್ತೆರಡನೇ ಜುಲೈ ಎರಡು ಎರಡು ಸಾವಿರದ ಎರಡರಂದು ಆಯ್ಕೆಯಾದರು ಸರಳತೆ ಪ್ರಾಮಾಣಿಕತೆ ಮೇಧಾವಿತನ ಇದೆಲ್ಲದರಿಂದ ನಡೆದುಕೊಂಡಂತಹ ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಇನ್ನೂ ಹೆಚ್ಚಿಸಿದವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಲೇಖಕರಾಗಿದ್ದ ಕಲಾಂ ಅವರು ವಿಂಗ್ಸ್ ಆಫ್ ಫೈಯರ್ ಅನ್ನುವಂತಹ ಆತ್ಮಕಥೆಯನ್ನು ರಚಿಸಿದ್ದಾರೆ ಇದು ವಿಂಗ್ಸ್ ಆಫ್ ಫೈಯರ್ ಅನ್ನುವಂತಹ ಆತ್ಮಕಥೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥೆ ಇನ್ನು ಇಂಡಿಯಾ ಮೈ ಡ್ರೀಮ್ ಇಂಡಿಯಾ ಟೂ ತೌಸಂಡ್ ಮೈ ಜರ್ನಿ ಟಾರ್ಗೆಟ್ ತ್ರಿಬಿಲಿಯನ್ ಟರ್ನಿಂಗ್ ಪಾಯಿಂಟ್ ಇಗ್ನೈಟೆಡ್ ಮೈಂಡ್ಸ್ ದಿ ಲೈಫ್ ಟ್ರೀ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರು ಭಾರತದ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡಿವೆ ಕಲಾಂ ಅವರ ಸೇವೆಯನ್ನು ಗುರುತಿಸಿದಂತಹ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ದೇಶದ ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ದೆ ಹಾಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವವನ್ನು ಸಲ್ಲಿಸಲಾಗಿದೆ ಸುಮಾರು ಮೂವತ್ತು ವಿಶ್ವವಿದ್ಯಾನಿಲಯಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿವೆ ಇವರು ದಿನಾಂಕ ಇಪ್ಪತ್ತ ಏಳು ಜುಲೈ ಎರಡು ಸಾವಿರದ ಹದಿನೈದರಂದು ಉಪನ್ಯಾಸ ನೀಡುತ್ತಿರುವಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಹಸುನುಗ್ಗಿದರು ಪ್ರಸ್ತುತ ಗದ್ಯಭಾಗವನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರಜ್ವಲಿತ ದ್ವೀಪಗಳು ಅನ್ನುವಂತಹ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪುಸ್ತಕವನ್ನು ಜಯಕೃಷ್ಣ ಟಿ ಎನ್ ಅವರು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಇನ್ನು ಶ್ರೀ ಜಯಕೃಷ್ಣ ಟಿ ಎನ್ ಅವರ ಬಗ್ಗೆ ನಾವು ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಅವರು ಪತ್ರಕರ್ತರಾಗಿದ್ದರು ಡೆಲ್ ಕಾರ್ನೆಗಿ ಅವರ ಚಿಂತೆ ಬಿಡಿ ಹೊಸ ಬದುಕು ಆರಂಭಿಸಿ ಸಮರ್ಥ ನಾಯಕ ನೀವು ಆಗಬಲ್ಲಿರಿ ಹಾಗೂ ನೆಪೋಲಿಯನ್ ಹಿಲ್ ಅವರ ಸಿರಿತನಕ್ಕೆ ಹದಿಮೂರೇ ಹೆಜ್ಜೆ ಮುಂತಾದ ಅನುವಾದಿತ ಕೃತಿಗಳ ಮೂಲಕ ಕನ್ನಡಿಗೆ ಪರಿಚಿತರಾಗಿರುವಂಥವರು ಜಯಕೃಷ್ಣ ಅವರು ಇನ್ನು ನೋಡಿ ಮಕ್ಕಳ ಇಲ್ಲಿ ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಅಶೋಕ ಚಕ್ರವರ್ತಿ ನಿಮಗೆಲ್ಲ ಗೊತ್ತಲ್ವಾ ಅಶೋಕ ಚಕ್ರವರ್ತಿ ಯಾರು ಅನ್ನೋದು ಗೊತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಅಶೋಕನ ಬಗ್ಗೆ ನಾವು ನೋಡೋದಾದರೆ ಇವನ ಕಾಲ ಮೂರು ಮುನ್ ಕ್ರಿಸ್ತಪೂರ್ವ ಮುನ್ನೂರ ನಾಲ್ಕರಿಂದ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೆರಡು ಪ್ರಾಚೀನ ಭಾರತವನ್ನು ಆಳಿದ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನು ಸದಾ ಯುದ್ಧದಲ್ಲಿ ತೊಡಗುತ್ತಿರುವ ತೊಡಗಿರುತ್ತಿದ್ದನು ಈತನು ಕಳಿಂಗದ ಮೇಲೆ ನಡೆಸಿದ ಯುದ್ಧವೇ ಕೊನೆಯದಾಯಿತು ಕಳಿಂಗ ಯುದ್ಧದ ನಂತರ ಅಶೋಕನು ನಗರ ಪ್ರದಕ್ಷಿಣೆಗೆ ಎಂದು ಹೊರಟು ಎಲ್ಲೆಲ್ಲೂ ಸುಟ್ಟು ಹೋದ ಮನೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಹೆಣಗಳನ್ನು ದುಃಖತಪ್ತರನ್ನು ನೋಡಿದನು ಇದರಿಂದ ಅವನ ಮನಸ್ಸು ಮರುಗಿತು ಕೊನೆಗೆ ಯುದ್ಧವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಶಾಂತಿಪ್ರಿಯನಾದನು ನಂತರ ನೋಡಿ ಆಲ್ಬರ್ಟ್ ಐನ್ಸ್ಟೀನ್ ನಾವು ಆಲ್ಬರ್ಟ್ ಐನ್ಸ್ಟೀನ್ ಅವರ ಬಗ್ಗೆ ನೋಡೋದಾದರೆ ನೋಡಿ ಇವರು ಆಲ್ಬರ್ಟ್ ಐನ್ಸ್ಟೀನ್ ರವರು ಆಲ್ಬರ್ಟ್ ರವರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತೈದರ ತನಕ ಜೀವನವನ್ನು ನಡೆಸಿದ್ದಂಥವರು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾದ ಈತ ಜರ್ಮನಿಯ ಉಲ್ಮಾ ಎಂಬಲ್ಲಿ ಜನಿಸಿದರು ಪರಮಾಣು ಬಾಂಬಿನ ಸಂಶೋಧನೆಗೆ ಮೂಲ ಕಾರಣವಾದ ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದವನು ಭೌತಶಾಸ್ತ್ರದಲ್ಲಿ ಕ್ರಾಂತಿಕಾರಕ ಹಲೆಯನ್ನು ಹೆಬ್ಬಿಸಿದವನು ಎರಡನೇ ಜಾಗತಿಕ ಯುದ್ಧದಲ್ಲಿ ಪರಮಾಣು ಬಾಂಬು ಉಂಟು ಮಾಡಿದ ಅನಾಹುತ ಕಂಡು ದುಃಖತಪ್ತನಾಗಿ ತಮ್ಮ ಜೀವಿತದ ಕೊನೆಯವರೆಗೂ ಶಾಂತಿ ಸ್ಥಾಪನೆಗಾಗಿ ಶ್ರಮಿಸತೊಡಗಿದನು ಇನ್ನು ಅಬ್ರಹಾಂ ಲಿಂಕನ್ ಸಾವಿರದ ಎಂಟುನೂರ ಒಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೈದು ಅಮೆರಿಕದಲ್ಲಿ ಶಾಪವಾಗಿದ್ದ ಗುಲಾಮಗಿರಿಯನ್ನು ವರ್ಣಭೇದ ನೀತಿಯನ್ನು ತೊಲಗಿಸಲು ಹೋರಾಡಿದ ಧೀರೋ ಧೀರೋದಾತ್ತ ನಾಯಕ ಅಂದರೆ ಅಬ್ರಹಾಂ ಲಿಂಕನ್ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಗೆಳೆಯರಿಂದ ಪುಸ್ತಕಗಳನ್ನು ಎರವಲಾಗಿ ಪಡೆದು ಬೀದಿ ದೀಪದ ಬೆಳಕಿನಲ್ಲಿ ಓದಿದವರು ಇವರು ಅಮೆರಿಕದ ರಿಪಬ್ಲಿಕನ್ ಚಳುವಳಿಯಲ್ಲಿ ಧುಮುಕಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರು ಗುಲಾಮಗಿರಿಯನ್ನು ಕಿತ್ತೊಗೆದ ಈತನನ್ನು ಹತ್ಯೆ ಮಾಡಲಾಯಿತು ಅಬ್ರಹಂ ಲಿಂಕನ್ ನೋಡಿ ಇವರೇ ಅಬ್ರಹಾಂ ಲಿಂಕನ್ ಅವರು ಇನ್ನು ಕ್ಯಾಲಿಫ್ ಓಮರ್ ಕ್ಯಾಲಿಫ್ ಓಮರ್ ಇವನು ಪೈಗಂಬರ್ ಬಳಿಕ ನೇಮಕಗೊಂಡ ಹರಬರ ಆಧ್ಯಾತ್ಮಿಕ ಹಾಗೂ ರಾಜಕೀಯ ನಾಯಕ ಈತನನ್ನು ಖಲೀಫಾ ಅಂತಲೂ ಕೂಡ ಕರೀತಾ ಇದ್ರು ಕ್ಯಾಲಿಫ್ ಓಮರ್ ಇವನೇ ಕ್ಯಾಲಿಫ್ ಓಮರ್ ಮಕ್ಕಳ ಇದಿಷ್ಟು ಟಿಪ್ಪಣಿಗಳನ್ನು ನೀವು ತಿಳ್ಕೊಂಡ್ರಿ ಅಲ್ವಾ ಇಂದಿನ ತರಗತಿಯಲ್ಲಿ ಪೂರ್ವ ಪಿಟಿಕಿ ಪಠದ ಪೂರ್ವ ಪೀಟಿಕೆ ಹಾಗೂ ಅಬ್ದುಲ್ ಕಲಾಂ ಅವರ ಪರಿಚಯ ಹಾಗೂ ಕೆಲವೊಂದು ಟಿಪ್ಪಣಿಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಪಾಠದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ